ಸರ್ ಎಚ್ ಡಿ ಅವರು ಏನಾದರೂ ಕರ್ನಾಟಕ ವಿಧಾನಸಭೆ ಆಪೋಸಿಷನ್ ಲೀಡರ್ ಆಗ್ತಾರ ಸರ್ ಸರ್ ಈಗ ಕಾನೂನು ಪ್ರಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಒಪೊಸಿಷನಿಗೆ ಒಂದು ಪಕ್ಷ ಯಾವ ಒಂದು ಪಕ್ಷ ಅದು ಶೇಕಡ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರುವಂಥ ಒಂದು ಪಕ್ಷದ ಯಾರ್ಯಾರು ವ್ಯಕ್ತಿ ಆಗಬೇಕು ಬಿ ಜೆ ಪಿಯಲ್ಲಿ ಆದರೆ ಅವರು ಆಗ್ಬೋದು ಬಿ ಜೆ ಪಿಯಲ್ಲಿ ಮರ್ಜ್ ಆಗದೆ ಜೆ ಡಿ ಎಸ್ನಲ್ಲಿ ಎದ್ಕೊಂಡು ಅಪೋಸಿಷನ್ ಲೀಡರ್ ಆಗೋಕ್ಕೆ ಆಗಲ್ಲ ಅದು ನಮ್ಮ ರೂಲ್ಸಲ್ಲಿ ಅದು ಪರ್ಮಿಟ್ ಮಾಡೋಲ್ಲ ಸರ್ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿಯ ಮೈತ್ರಿಯ ಫಲ ಏನು ಸರ್ ನಿಮಗೆ ನೀವೇ ಹೇಳಿದ್ರಿ ನಮ್ಮದೇನು ಸಣ್ಣ ಪಾರ್ಟಿಯಲ್ಲಿ ಅರವತ್ತಾರು ಜನ ಎಮ್ ಎಲ್ ಎಗಳಿದ್ದಾರೆ ಅಂತ ಸರ್ ಲೋಕಸಭಾ ಚುನಾವಣೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಸಮಾನ ಮನಸ್ಕರು ಕಾಂಗ್ರೆಸ್ ವಿರೋಧಿಗಳು ಎಲ್ಲರೂ ಒಟ್ಟಾಗಬೇಕು ಅಂತ ಅವರು ಹೆಂಗೆ ಆ ಎನ್ ಡಿ ಎ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಎನ್ ಡಿ ಎ ಬಾರಿ ಹಿಂದಿಂದಿರುವಂಥದಕ್ಕೆ ಯಾರೆಲ್ಲ ಇವತ್ತು ಬೇರೆ ಬೇರೆ ಕಡೆಗಳಿಂದ ನಿಮ್ಮ ಬಿಹಾರದಿಂದ ಇರ್ಬೋದು ನಿಮ್ಮ ಆಂಧ್ರ ಪ್ರದೇಶದಿಂದ ಇರ್ಬೋದು ಇವತ್ತು ಕರ್ನಾಟಕದಿಂದ ಇರ್ಬೋದು ಈ ರೀತಿ ಬೇರೆ ಬೇರೆಯವರು ಅದರ ಜೊತೆ ಸೇರಿಕೊಳ್ಳುವಂಥದ್ದನ್ನು ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ನಾವು ಒಟ್ಟಾದರೆ ಕಾಂಗ್ರೆಸ್ಗೆ ಈ ಬಾರಿ ಅಕೌಂಟ್ ಓಪನ್ ಆಗಲ್ಲ ಬರೆದಿಟ್ಕೊಳ್ಳಿ ಅಕೌಂಟ್ ಓಪನ್ ಆಗೋಲ್ಲ ಒಂದೇ ಒಂದು ಸೀಟು ಕಾಂಗ್ರೆಸ್ಸಿಗೆ ಬರಲ್ಲ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಎನ್ ಡಿ ಎ ಗೆಲ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಚುನಾವಣೆಯಲ್ಲಿ ನಮ್ಮ ಮೊನ್ನೆಯ ಚುನಾವಣೆಯಲ್ಲಿ ಸ್ವಲ್ಪ ಜಾಗಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ನಮ್ಮೊಳಗಿನ ವಿಭಜನೆ ಮತ ವಿಭಜನೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಇವತ್ತು ಆ ಮತಗಳ ಕ್ರೋಢೀಕರಣ ಒಂದೇ ಕಡೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಏನೋ ತೊಂದರೆಗಳಾಗಲ್ಲ ಸದಾನಗೌಡ್ರಿ ಇಷ್ಟೊತ್ತಿ ಚರ್ಚಲ್ಲಿ ಪಾಲ್ಗೊಂಡ್ರೆ ತಮ್ ಧನ್ಯವಾದಗಳು ನಮಸ್ಕಾರ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ